ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ 21ನೇ ತಾರೀಕು ಶೋಭಾಯಾತ್ರೆ ನಡೆಸಲು ಮುಳಬಾಗಿಲು ಪಟ್ಟಣದ ಗುಣಗುಂಟೆ ಪಾಳ್ಯದಲ್ಲಿ ಶ್ರೀರಾಮನ ಕಟೌಟ್ಗಳನ್ನು ಹಾಕಲಾಗಿತ್ತು. ಕಳೆದ ರಾತ್ರಿ 10:44 ಸರಿಸುಮಾರಿಗೆ ಬ್ಲೇಡ್ ಹಾಕಿ ಫ್ಲೆಕ್ಸ್ ಯಾರು ದುಷ್ಕರ್ಮಿಗಳು ಹರಿದು ಹಾಕಿದ್ದಾರೆ. ಕಿಡಿಗೇಡಿಗಳು ಕಟೌಟ್ನಲ್ಲಿರುವ ಶ್ರೀರಾಮನ ಫೋಟೋಗಳಿಗೆ ಬ್ಲೇಡ್ ಹಾಕಿದ್ದಾರೆ. ಇದರ ಪರಿಣಾಮ ಸ್ಥಳದಲ್ಲಿ ಬಿಗುವಿನ ವಾತಾವರಣದಿಂದ ಕೂಡಿತ್ತು. ಈ ಪ್ರಕರಣದ ಹಿನ್ನೆಲೆ ಮುಳಬಾಗಿಲು ಪೊಲೀಸರಿಂದ 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಇನ್ನು ಪಟ್ಟಣದ ಜಹಂಗೀರ್ ಮೊಹಲ್ಲಾದಲ್ಲಿ ಶ್ರೀರಾಮನ ಫ್ಲೆಕ್ಸ್ ಇದ್ದ ಸ್ಥಳದ ಬಳಿ ಕಸಾಯಿ ಖಾನೆಗೆ ಬುಧವಾರ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾರೆ. ಕಳಿಸಿದೆ ನೋಡಿ ಅವರೇ ಪ್ರಿಂಟ್ ಮಾಡಿಸ್ಬಿಟ್ಟು ಅವರೇ ಪ್ರಿಂಟ್ ಮಾಡಿಸ್ತಾರೆ. ಯಾಕಂದ್ರೆ ಅವ್ರ ಪಬ್ಲಿಕ್ಕಲ್ಲಿ ತಪ್ಪಾಯ್ತು ಅಂತ ಹೇಳಿ ಕೇಳ್ಕೊಬೇಕು. ಆ ತಪ್ಪಾಯ್ತು ಅಂತ ಕೇಳ್ಕೊಬೇಕು. ಯಾಕಂದ್ರೆ ನಾವು ಒಂದೊಂದ್ಸಲಿನೂ ಬಿಟ್ಕೊಂಡು ಹೋಗ್ತಾ ಇದ್ರೆ ಈಗ ಅವ್ರದ್ದು ಬೇಕಾದಷ್ಟು ಕಾರ್ಯಕ್ರಮಗಳು ನಡೀತಾ ಇರ್ತವೆ. ನಾವು ಯಾರು ಹೋಗಿ ಅವ್ರಿಗೆ ಏನು ತೊಂದರೆ ಕೊಡಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥವರೆಲ್ಲ ಅರ್ಥ ಆಯ್ತಾ ಅವ್ರಿಗೆ? ಇನ್ನು ಅದ್ರ ಬಗ್ಗೆ ಏನಂತಂದ್ರೆ ಪಾಕಿಸ್ತಾನ ಅಷ್ಟು ಏನಾದ್ರು ಈ ಭಾರತ ದೇಶದಲ್ಲಿದ್ದು ಇಲ್ಲಿ ನೆಲ ಜಲ ಗಾಳಿ ಪ್ರತಿಯೊಂದನ್ನು ಅನುಭವಿಸಿ ನಮ್ಮ ಶ್ರೀರಾಮನ ಏನು ಕಟೌಟ್ ಇತ್ತು ಅದಕ್ಕೆ ಅವರು ಬ್ಲೇಡ್ ಹಾಕ್ತಾರೆ ಅನ್ನೋದಾದರೆ ಅವರು ಇಲ್ಲಿರೋಕ್ಕೆ ಇಷ್ಟ ಇಲ್ಲ ಅಂದರೆ ಪಾಕಿಸ್ತಾನಕ್ಕೆ ಹೋಗ್ಬೋದು ಅವರು. ಅದಕ್ಕೋಸ್ಕರ ಅವ್ರು ಯಾರು ಅದನ್ನು ಮಾಡಿದ್ದಾರೆ ನೀವೇನು ಅವ್ರನ್ನ ಇಟ್ಕೊಂಡಿದ್ರೆ ಅವ್ರ ಕೈನಲ್ಲೇ ಆ ಫ್ಲೆಕ್ಸ್ ರೆಡಿ ಮಾಡಿಸಿ ಹಾಕ್ಸ್ಬೇಕು ಮತ್ತು ಅವರೇ ತಪ್ಪಾಯ್ತು ಅಂತೇಳಿ ಪಬ್ಲಿಕ್ಕಲ್ಲಿ ಹೇಳ್ಕೊಬೇಕು. ಅರ್ಧ ಇದು ಮಾಡ್ಕೊಂಡು ಯಾಕಂದರೆ ಇದು ಪ್ರತಿದಿನ ಇದು ನಿರಂತರವಾಗಿ ನಡೀತಾನೇ ಇದೆ. ನಾವು ಎಲ್ಲ ಕೂಡಿಗಿನ್ನ ಹೆಚ್ಚಾಗಿ ಅಣ್ಣತಮ್ಮದ್ರಕ್ಕಿಂತ ಹೆಚ್ಚಾಗಿರ್ಬೇಕು ಅನ್ನೋ ಭಾವನೆ ನಮ್ಮಲ್ಲಿದೆ. ಕಸಾಯಿ ಖಾನೆಗೆ ಸೇರಿದ ಮಜ್ನು ಎಂಬುವರು ಫ್ಲೆಕ್ಸ್ ಹರಿದು ಹಾಕಲು ಕುಮ್ಮಕ್ಕು ನೀಡಲಾಗಿದೆ ಎಂದು ಆರೋಪ ಕೇಳಿ ಬಂದಿದೆ. ಈ ಆರೋಪದ ಹಿನ್ನೆಲೆಯಲ್ಲಿ ಕಸಾಯಿ ಖಾನೆಗೆ ಮುತ್ತಿಗೆ ಹಾಕಿ ಕೂಡಲೇ ಆರೋಪಿಯನ್ನ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಸ್ಥಳದಲ್ಲಿ ಉದ್ವಿಗ್ನದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಸ್ಥಳಕ್ಕೆ ಬಂದ ಸಂಸದ ಮುನಿಸ್ವಾಮಿ ಸಹ ಆರೋಪಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರೋಪಿಗಳ ಬಳಿ ಬಹಿರಂಗವಾಗಿ ಕ್ಷಮೆ ಹೇಳಿಸುವಂತೆ ಪೊಲೀಸರನ್ನ ಒತ್ತಾಯಿಸಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ಮೇಲೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಏನು ನಮ್ಮ ದೇಶದ ಮತ್ತು ಕರ್ನಾಟಕದ ಸಂಪತ್ತನ್ನು 10,000 ಕೋಟಿ ಮುಸ್ಲಿಮ್ಸರಿಗೆ ಹಂಚ್ತೀರಿ ಅಂತ ಹೇಳಿದ್ದಾದ್ಮೇಲೆ ಭಾಗ ಇಕ್ತೀರಿ ಅಂತ ಹೇಳಿದ್ದಾದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಏನು ಈ ರಾಜ್ಯದಲ್ಲಿ ಈ ದೇಶದಲ್ಲೇ ಇದ್ದು ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು ಪಾಕಿಸ್ತಾನ ಏಜೆಂಟ್ಗಳಂತೆ ನಡ್ಕೊತಾ ಇದ್ದಂಥ ಕೆಲವು ಮುಸ್ಲಿಮ್ಸ್ ಕಿಡಿಗೇಡಿಗಳು ಇತ್ತೀಚಿನ ದಿನಗಳಲ್ಲಿ ಮಾಲೂರಲ್ಲಿ ಮೊನ್ನೆ ನಡೆದಂಥ ಏನು ಮಾರಿಕಂಬಾ ದೀಪೋತ್ಸವದಲ್ಲಿ ಹೆಣ್ಮಕ್ಕಳು ಏನು ದೀಪೋತ್ಸವ ಎತ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲುಗಳನ್ನು ಹಾಕಿ ಅವರಿಗೆ ಗಾಯಗೊಳಿಸಿರ್ತಕ್ಕಂಥವ್ದು. ಮತ್ತು ನಿನ್ನೆಯಿಂದನೂ ಮುಳಬಾಗಲು ತಾಲೂಕು ಟೌನಲ್ಲೇನು ಶ್ರೀರಾಮಚಂದ್ರ ಪ್ರಭುವಿನ ಏನು ಭಾವಚಿತ್ರ ಇರ್ತಕ್ಕಂಥ ಫ್ಲೆಕ್ಸ್ಗಳಿತ್ತು ಅದನ್ನು ಬ್ಲೇಡ್ ಹಾಕಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ಈ ದೇಶದಲ್ಲಿ ವಾಸ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಯೋಗ್ಯತೆ ಇಲ್ಲ ಅವ್ರಿಗೆ. ಈ ಹಿಂದೂಸ್ತಾನ ಮತ್ತು ಪಾಕಿಸ್ತಾನ ಅಂತ ಡಿವೈಡ್ ಆಗಿದ್ದಾದ್ಮೇಲೆ ಇಲ್ಲಿರ್ತಕ್ಕಂಥವರೆಲ್ಲ ಏನು ಪಾಕಿಸ್ತಾನದಿಂದ ಬಂದಿರತಕ್ಕಂಥವರೆಲ್ಲ ದುಬೈಯಿಂದ ಬಂದಿರತಕ್ಕಂಥವರೆಲ್ಲ ಅವರೆಲ್ಲ ಹಿಂದಿರ್ತಕ್ಕಂಥ ಹಿಂದೂಗಳೇ ಕನ್ವರ್ಟ್ ಆಗಿರ್ತಕ್ಕಂಥವ್ರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದೇ ಅಂತೇಳಿ ನಾವು ಅವ್ರದ್ದು ಈದ್ ಮಿಲಾದ್ ಆಗುತ್ತೆ ನಾವೆಲ್ಲ ಜೊತೆಲಿರ್ತೀರಿ ಅವ್ರದ್ದು ಉರುಸ್ ಆಗುತ್ತೆ ನಾವೆಲ್ಲ ಏನು ತೊಂದರೆ ಕೊಡಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಪ್ರಭು ಶ್ರೀರಾಮಚಂದ್ರರ ಏನು ಪ್ರಾಣ ಪ್ರತಿಷ್ಠಾಪನೆ 22ನೇ ತಾರೀಕು ಆಗ್ತಾ ಇದೆ ಅದನ್ನು ನೋಡಿ ಇವ್ರ ಕೈನಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ ಒಂದು ಕಡೆಯಿಂದ. ಅದಕ್ಕೋಸ್ಕರ ಇವತ್ತೇನು ಮುಳುಬಾಗ್ಲಲ್ಲಿ ಭಾವಚಿತ್ರನ ಬ್ಲೇಡ್ ಹಾಕಿ ಅದಕ್ಕೆ ವಿರೂಪಗೊಳಿಸಿರ್ತಕ್ಕಂಥವ್ರನ್ನ ಕೂಡಲೇ ಬಂಧಿಸಬೇಕು ಮತ್ತು ಬಹಿರಂಗವಾಗಿ ಅವರಿಂದ ಕ್ಷಮಾಚನೆ
ಇಳಿಸ್ಬೇಕು, ಕ್ಷಮಾಪಣೆ ಇಳಿಸ್ಬೇಕು. ಇದಕ್ಕೆ ಯಾರ್ಯಾರು ಕುಮ್ಮಕ್ಕು ಕೊಟ್ಟರು? ಇಲ್ಲಿ ಯಾವುದೋ ಮಟನ್ ಅಂಗಡಿ ಇಟ್ಕೊಂಡಿರ್ತಕ್ಕಂಥ ಮುಜ್ಜು ಅವಂದೇ ಕುಮ್ಮಕ್ಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅವನ್ನು ಕೂಡಲೇ ಅರೆಸ್ಟ್ ಮಾಡಿ. ಇನ್ನು ಶಾಸಕ ಸಮೃದ್ಧಿ ಮಂಜುನಾಥ್ ಮಾತನಾಡಿ, ಈ ರೀತಿ ಮಾಡಿರುವುದು ಸರಿಯಲ್ಲ, ಆರೋಪಿಗಳು ಯಾರೇ ಆಗಲಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕೆಂದು ಪೊಲೀಸರಲ್ಲಿ ಒತ್ತಾಯ ಮಾಡಿದ್ದಾರೆ. ಇವತ್ತೇನು 22ನೇ ತಾರೀಕು, ಇಡೀ ದೇಶ ಕಾದ್ ನೋಡ್ತಾ ಇದೆ ಅಯೋಧ್ಯದಲ್ಲಿ ರಾಮ ಮಂದಿರ ಓಪನ್ ಅಂತ. ಸೊ ಆ ವಿಚಾರವಾಗಿ ಎಲ್ಲ ಧಾರ್ಮಿಕ ಮತ್ತು ಹಿಂದೂ ಸಂಸ್ಥೆಗಳು ನಾವೆಲ್ಲ ಸೇರಿ ಇವತ್ತು ಬ್ಯಾನರ್ ಕಟ್ಟು ಮುಖಾಂತರವಾಗಿ ರಾತ್ರಿ ಹಬ್ಬ ಆಚರಣೆ ಮಾಡಬೇಕಂತ ತುಂಬ ಕನಸು ಇಟ್ಕೊಂಡು ಮಾಡಿದರು. ಯಾರೋ ಕಿಡಿಗೇಡಿಗಳು ಬೆಳಗ್ಗೆ 4 ಗಂಟೆಯಲ್ಲಿ 3 ಗಂಟೆಯಲ್ಲಿ ಬ್ಯಾನರ್ ಕೊಯ್ಯೋ ಮುಖಾಂತರವಾಗಿ 2-3 ಕಡೆ ಬ್ಯಾನರ್ ಕೊಯ್ದಿದ್ದಾರೆ. ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಬೆಳಗ್ಗೆಯಿಂದ ಅವರಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಅದರೊಬ್ಬ ಡ್ರಗ್ಸ್ ಅಡಿಕ್ಟ್ ಆಗಿದ್ದಾನೆ, ಅವನ್ನ ಎನ್ಕ್ವೈರಿ ಮಾಡ್ತಿದ್ದಾರೆ. ಎನ್ಕ್ವೈರಿ ಮಾಡಿ ಕಂಪ್ಲೇಂಟ್ ಕೊಟ್ಟು ಅವನ್ನ ಅರೆಸ್ಟ್ ಮಾಡಿ ಒಳಗಡೆ ಕಳಿಸೋದಕ್ಕೆ ಎಲ್ಲ ವ್ಯವಸ್ಥೆನೇ ಆಗಿದೆ. ಈಗಾಗಲೇ ಬಂದು ನಾನು ಏನು ಸಂಘಟನೆಯವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, 22ನೇ ತಾರೀಕು ಹಬ್ಬವನ್ನು ಅದಗೆಡಿಸೋದು ಬೇಡ. ಇದು ಸಾಮಾಜಿಕವಾಗಿರ್ತಕ್ಕಂಥ ನಮ್ಮ ಧಾರ್ಮಿಕ ಹಬ್ಬ, ಇದು ನಾವೇನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಹಬ್ಬಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಯಾರು ಅವ್ನು ತೊಂದರೆ ಮಾಡಿದ್ದಾನೆ, ಯಾರು ಅವ್ನು ಬ್ಯಾನರ್ ಕೊಯ್ದಿದ್ದಾನೆ, ಅವನ್ನ ಅರೆಸ್ಟ್ ಮಾಡಿ ಅಲ್ಲೇ ಜೈಲು ಕೊಡ್ಸಕ್ಕಂಥ ಕಾರ್ಯಕ್ರಮನ ಪೊಲೀಸ್ ಇಲಾಖೆ ಆಲ್ರೆಡಿ ಬೆಳಗ್ಗೆಯಿಂದ ಕೈಗೆತ್ಕೊಂಡಿದೆ, ಮಾಡ್ತಿದ್ದಾನೆ. ಸೊ ಇದನ್ನು ಬೇರೆ ಕಡೆ ಪರಿವರ್ತನೆ ಮಾಡಿ ಈಗ ನಮ್ಮ ಇವರು ಜನ ಲೋಕಸಭಾ ಸನ್ಮಾನ್ಯ ಲೋಕಸಭಾ ಸದಸ್ಯರು ಬಂದು ಪಬ್ಲಿಕರ್ ಕರ್ಕೊಂಬಂದು ಒಂದು ಸಾರಿ ಕೆಲಸ ಅನ್ನೋ ಮಟ್ಟಕ್ಕೆ ಅವರು ಇಳಿದಿದ್ದಾರೆ. ಈಗ ಒಂದು ಸಮಾಜದಲ್ಲಿ ಜನ ಸೇರಿರ್ತಕ್ಕಂಥ ವಿಚಾರದಲ್ಲಿ ಒಬ್ಬ ಅಪರಾಧಿ ಬಂದು ಪಬ್ಲಿಕಲ್ಲಿ ಸಾರಿ ಕೇಳಿದ್ರೆ ಜನ ಯಾವ ರೀತಿ ಎಚ್ಚೆತ್ಕೊಂತಾರೆ ಅನ್ನೋ ಒಂದು ಪರಿಜ್ಞಾನ ಕೂಡ ನಮ್ಗೆ ಇರಬೇಕಾಗುತ್ತೆ. ಸೊ ಅದರಿಂದ ಕಾನೂನು ವ್ಯವಸ್ಥೆ ಮತ್ತು ಪೊಲೀಸ್ ಇಲಾಖೆಯವರು ಅವನ ಅರೆಸ್ಟ್ ಮಾಡಿ ಅವನಿಗೆ ತಕ್ಕ ಮಟ್ಟಿಗೆ ಶಿಕ್ಷೆ ಕೊಡಬೇಕಂತ ಆಲ್ರೆಡಿ ಅವ್ರು ಏನು ಮಾಡ್ತಿದ್ದಾರೆ. ದಯವಿಟ್ಟು ಇದಕ್ಕೆ ನಾವೆಲ್ಲ ನಾಗರಿಕರು ಮತ್ತು ಹಿಂದೂ ಸ್ಪಂದಿಸಬೇಕಂತ ಕೇಳ್ತೀವಿ. ಮುಂದೆ ಕೂಡ ಕೆಲ ಕಿಡಿಗೇಡಲಲ್ಲಿ ಕೇಳ್ಕೊಂತೀನಿ, ದಯವಿಟ್ಟು ಈ ಥರ ದುಶ್ಚಟಕ್ಕೆ ದಯವಿಟ್ಟು ಯಾರು ಕೈ ಹಾಕಬೇಡಿ. ಇದು ಸಮಾಜಕ್ಕೆ ಒಂದು ಬೆಂಕಿ ಇಡ್ತಕ್ಕಂಥ ಕೆಲಸ, ಇದು ಎಲ್ಲೂ ನಮಗೆ ತೊಂದರೆ ಆಗೋದು ಬೇಡ ಅಂತ ತಮ್ಮಲ್ಲಿ ಕೇಳ್ಕೊಂತೀನಿ. ಕುಮ್ಮುಕ್ ಇದೆಯಾ ಸರ್ ಈ ಕೋಮುಗಲ್ಲೇ? ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇನ್ವೆಸ್ಟಿಗೇಷನ್ ಕಂಪ್ಲೀಟ್. ಒಟ್ಟಿನಲ್ಲಿ ರಾಮ ಮಂದಿರ ಉದ್ಘಾಟನೆ ಹತ್ತಿರವಾಗುತ್ತಿದ್ದಂತೆ ಇಂತಹ ಕಿಡಿಗೇಡಿಗಳಿಂದ ಮುಂದೆ ಯಾವುದೇ ಅನಾಹುತವಾಗದಂತೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಎನ್ಎಂ ಸುರೇಶ್, MMTV ನ್ಯೂಸ್, ಕೋಲಾರ.